ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಮೊದಲ ಪಟ್ಟಿ ಬಿಡುಗಡೆಯಾಗುತ್ತೆ ಸರ್ಪ್ರೈಸ್ ಮತ್ತು ಶಾಕ್ ಗಳಿಂದ ತುಂಬಿರುತ್ತೆ ಮೊದಲನೆಯ ಪಟ್ಟಿ ಅನ್ನೋದು ಮಾಹಿತಿ ಈಗಾಗಲೇ ಬರ್ತಾ ಇರುವ ಸುದ್ದಿಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಈಶ್ವರಪ್ಪನವರು ಚುನಾವಣಾ ಕಣದಿಂದ ನಿವೃತ್ತಿ ಘೋಷಿಸಿದರು ಜಗದೀಶ್ ಶೆಟ್ಟರ್ಗೆ ಕಾಲ್ ಬಂದಿದೆ ಕರೆ ಬಂದಿದ್ದು ನಿಜ ಆದರೆ ನಾನು ಸ್ಪರ್ಧಿಸ್ತೀನಿ ಅಂತ ಬಂಡಾಯ ಅಭ್ಯರ್ಥಿಯಾಗಿಯ ಗೊತ್ತಿಲ್ಲ ಈ ಪಟ್ಟಿ ರಚನೆಗಾಗಿ ನಡೆದಿರುವ ಸರ್ಕಸ್ನ ವಿವರಗಳನ್ನು ನಿಮಗೆ ಹೇಳಿದ್ದೀನಿ ಮೊದಲು ಆಯಾ ಕ್ಷೇತ್ರದ ಪದಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಂದ ಓಟು ಹಾಕಿಸಲಾಯಿತು ಆ ನಂತರ ಜಿಲ್ಲಾ ಕೋರ್ ಕಮಿಟಿಗಳು ಸಂಭವನೀಯರ ಪಟ್ಟಿ ಮಾಡಿದ್ರು ರಾಜ್ಯ ಕೋರ್ ಕಮಿಟಿ ಅಳೆದು ತೂಗಿ ಒಂದೊಂದು ಕ್ಷೇತ್ರಕ್ಕೂ ಮೂರು ಮೂರು ಹೆಸರುಗಳನ್ನು ಸಜೆಸ್ಟ್ ಮಾಡ್ತು ಹಾಲಿ ಬಿಜೆಪಿ ಶಾಸಕರು ಇರುವ ಎಲ್ಲಾ ಕ್ಷೇತ್ರಗಳಿಗೂ ಮೊದಲನೇ ಹೆಸರು ಶಾಸಕರದ್ದೇ ಆಗಿತ್ತು ಅದಾದ ನಂತರ ದೆಹಲಿಯಲ್ಲಿ ಸ್ಕ್ರೀನಿಂಗ್ ಕಮಿಟಿಯ ಸಭೆ ಸ್ಕ್ರೀನಿಂಗ್ ಕಮಿಟಿಯ ಸಭೆಯಲ್ಲಿ ತಯಾರಾದಂತಹ ಪಟ್ಟಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ನಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯಲ್ಲಿ ಚರ್ಚೆ ಆಯಿತು ಹಾಗೆ ಚರ್ಚೆಯಾದ ಪಟ್ಟಿ ಫೈನಲ್ ಆದ ಪಟ್ಟಿ ಅಮಿತ್ ಶಾ ಅವರು ಮೋದಿ ಅವರ ಮುಂದೆ ಇಟ್ಟಾಗ ಇಷ್ಟೇನಾ ಬದಲಾವಣೆ ಅಂತ ಕೇಳಿದ್ರು ಬಸ್ ಇತ್ನಾ ಅಂತ ಕೇಳಿದ್ರು ಅಲ್ಲಿಗೆ ಇಡೀ ಪಟ್ಟಿಯ ಮೇಲೆ ಇನ್ನೊಂದು ಸಲ ವರ್ಕ್ ಮಾಡಕ್ಕೆ ಶುರು ಮಾಡು ಹಾಗೆ ಮಾಡಲಾದ ಮರುಪರಿಷ್ಕರಣೆಯ ಪ್ರಭಾವವನ್ನ ಪರಿಣಾಮವನ್ನ ಈಗ ನೀವು ನೋಡ್ತಾ ಇದ್ದೀರಿ ಈಶ್ವರಪ್ಪನವರಿಗೆ ಟಿಕೆಟ್ ಇಲ್ಲ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಇಲ್ಲ ಮೂರ್ನಾಲ್ಕು ಜನ ಹಾಲಿ ಸಚಿವರಿಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇದೆ ಒಂದು 35 ಶಾಸಕರಿಗೆ ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇದೆ ಕೆಲವೇ ಕ್ಷಣಗಳಲ್ಲಿ ಮೊದಲ ಪಟ್ಟಿ ಹೊರಗೆ ಬರುತ್ತೆ 170 ರಿಂದ 180 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಲಾಗುತ್ತೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಇಲ್ಲ ಮಾಜಿ ಸಚಿವ ಈಶ್ವರಪ್ಪನವರಿಗೆ ಟಿಕೆಟ್ ಇಲ್ಲ ಮಾಜಿ ಉಪ ಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರಿಗೆ ಟಿಕೆಟ್ ಇಲ್ಲ ಸರ್ಪ್ರೈಸ್ ಮತ್ತು ಶಾಕ್ ಗಳನ್ನು ತುಂಬಿ ಕಳಿಸಲಾಗಿದೆ ಮೊದಲ ಪಟ್ಟಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅಂತ ಇಡೀ ದೇಶದ ಜನರಲ್ಲಿ ಅಪೇಕ್ಷೆ ಇದೆ ಆ ಅಪೇಕ್ಷೆಗೆ ನನ್ನ ಕಿಂಚಿತ್ ಸೇವೆ ಮಾಡಬೇಕು ಸಂಘಟನೆಗೆ ಏನಂತ ಒಂದೇ ಉದ್ದೇಶದಿಂದ ನಾನು ಈ ಒಂದು ಪತ್ರವನ್ನು ಬರೆದು ಕಳಿಸಿದ್ದೇನೆ ಅವರು ಕೇಂದ್ರ ನಾಯಕರು ಇದನ್ನ ಪರಿಗಣಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಆದರೆ ನಾನು ಎಲ್ಲ ಕಾರ್ಯಕರ್ತರ ಜೊತೆಗೆ ಒಬ್ಬ ಕಾರ್ಯಕರ್ತನಾಗಿ
ಕೇಂದ್ರ ಚುನಾವಣಾ ಸಮಿತಿ ಕೇಂದ್ರ ಕೃಷಿ ಸಮಿತಿ ಚುನಾವಣೆ ಕರೆದು ಆ ಕೆಲಸವನ್ನು ಮಾಡ್ತೇನೆ. ವೈಯಕ್ತಿಕವಾಗಿ ನಮ್ಮೆಲ್ಲ ಹಿರಿಯ ಹತ್ರ ಮಾತಾಡಿದ್ದೆ ನಾನು. ನನಗೆ ಈ ಬಾರಿ ಚುನಾವಣೆ ಸ್ಪರ್ಧೆ ಮಾಡೋದ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಒಂದು ನನ್ನ ಹೆಸರನ್ನು ಕೂಡ ಅಲ್ಲಿ ಕಳಿಸದೇ ಇರೋ ರೀತಿಯಲ್ಲಿ ಗಮನ ಹರಿಸಿ ಏನಂತ ಮಾತನ್ನು ಕೂಡ ಅವರು ಹೇಳಿದ್ದೆ. ಆದರೆ ಅನೇಕರು ಅದರಲ್ಲಿ ಬೇಡ ನೀವು ವಿಚಾರಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅನ್ನೋ ಮಾತುಗಳು ಕೂಡ ಹೇಳಿದ್ರು. ಆದರೆ ನನಗೆ ಮನಸ್ಸು ಒಪ್ತಾ ಇಲ್ಲ. ಇದೊಂದೇ ಕಾರಣಕ್ಕೆ ನಾನು ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷ ರೆಡ್ಡಿ ಅವರಿಗೆ ಪತ್ರವನ್ನು ಬರೆದಾಕಿದ್ದೇನೆ. ಅವರು ಇದನ್ನು ಪರಿಗಣಿಸ್ತಾರೆ ಅನ್ನೋ ವಿಶ್ವಾಸ ನನಗೆ. ಇನ್ನೊಂದು ವರ್ಷಕ್ಕೆ ಬರೋಂತ ಬೆಳಿಗ್ಗೆ ವರಿಷ್ಠರಿಂದ ನನ್ನ ಫೋನ್ ಬಂದಿತ್ತು, ಬೇರೆಯವರಿಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ರು. 30 ವರ್ಷದಿಂದ ಹಿಂದೆ ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ಅನಂತಕುಮಾರ್ ಅವರು, ಈಶ್ವರಪ್ಪ ಮತ್ತೆ ಎಲ್ಲರ ನಾಯಕತ್ವದಲ್ಲಿ ಎಲ್ಲರೂ ಕೂಡ್ಕೊಂಡು ಇವತ್ತು ಇಲ್ಲಿ ಪಾರ್ಟಿ ಕಟ್ಟಿ ಬೆಳೆಸುವಂತ ಕೆಲಸ ನಾವು ಮಾಡಿದ್ದೀವಿ. ಇಲ್ಲಿ 6 ಸಲ ನಾನು ಆಶೆ ಬಂದಿದ್ದೀನಿ, ಪ್ರತಿ ಸಲ 25,000 ಮತಗಳ ಅಂತರದಿಂದ ನಾನು ಗೆದ್ದು ಬಂದಿದ್ದೇನೆ. ಸರ್ವೆ ಮಾಡಿದಾಗ ನನ್ನ ಮಾಹಿತಿ ಪ್ರಕಾರ ಪಾಸಿಟಿವ್ ಸರ್ವೆ ಬಂದದ. ಆಲ್ಮೋಸ್ಟ್ 70% ಅಷ್ಟು ಪಾಸಿಟಿವ್ ಆದಂತ ರೆಸ್ಪಾನ್ಸ್ ಪಬ್ಲಿಕ್ ಒಪಿನಿಯನ್ ಬಂದದ. ನಮ್ಮ ನನ್ನ ರಾಜಕಾರಣದ ವ್ಯವಸ್ಥೆಯಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ, ಯಾವುದೇ ಒಂದು ಭ್ರಷ್ಟಾಚಾರದ ಆಪಾದನೆ ಇಲ್ಲ, ಯಾವುದೇ ಒಂದು ಅಲಿಗೇಷನ್ಸ್ ಇಲ್ಲ. ಒಂದು ಪಕ್ಷಕ್ಕೆ ನಿಷ್ಠನಾಗಿ ರಾಯಲ್ ಆಗಿ ಇವತ್ತು ನಾ ಕೆಲಸ ಮಾಡಿದ್ದೀನಿ. ಹೀಗಾಗಿ ಈ ರಾಯಲಿಟಿನೇ ಇವತ್ತು ಇದು ಇದರಿಂದ ಮೈನಸ್ ಆಗುತ್ತೋ ಏನೋ, ಒಂದೇ ಒಂದು ಅವರು ಆ ರೀತಿ ಹೇಳಿದಾಗ ನನಗೆ ಮನಸ್ಸಿಗೆ ನಿಜವಾಗಿ ಬೇಜಾರಾಯಿತು. 2-3 ತಿಂಗಳ ಹಿಂದೆ ಕರೆದು ಇಲ್ಲ ಈ ರೀತಿ ಆಲೋಚನೆ ನಾವು ಮಾಡಿದ್ದೇವೆ, ದಯವಿಟ್ಟು ಈ ಸಲ ಕಾಂಟೆಸ್ಟ್ ಮಾಡಬೇಡಿ ಅಂತ ಹೇಳಿದ್ರೆ ನನಗೊಂದು ಗೌರವ ಇರ್ತದೆ. ಇನ್ನೊಂದು 2 ದಿವಸ ಇದೆ ನಾಮಿನೇಷನ್, ನಾಮಪತ್ರ ಸಲ್ಲಿಕೆ ಇನ್ನೊಂದು 2 ದಿವಸ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಫೋನ್ ಮಾಡಿ ಹೇಳ್ತಾರೆ ಅಂತಂದ್ರೆ ಮನಸ್ಸಿಗೆ ನಿಜವಾಗಿ ಬೇಜಾರಾಗಿದೆ. ಆ ಹಿನ್ನೆಲೆ ನಾನು ಹೇಳಿದ್ದೀನಿ ವರಿಷ್ಠರಿಗೆ, ನಾ ಮತ್ತೊಂದು ಸಲ ಕಾಂಟೆಸ್ಟ್ ಮಾಡ್ತೀನಿ. ಅದಕ್ಕೆ ಏನು ನೀವು ಈ ರೀತಿ ಹೇಳಿದ್ರಿ ಅದು ನಂದು ಒಪ್ಪಿಗೆ ಇಲ್ಲ, ಮತ್ತೆ ನನಗೆ ಕಾಂಟೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ ಮೇಲೆ ಅವರು ಇದನ್ನು ಮತ್ತೊಮ್ಮೆ ನಾವು ಪಕ್ಷದಲ್ಲಿ ಚರ್ಚೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಈಗ ಮತ್ತೆ ನಾನು ಹೇಳಿದ್ದೀನಿ, ನಾ ಕಾಂಟೆಸ್ಟ್ ಮಾಡ್ತೀನಿ, ಜನರ ಆಶೀರ್ವಾದ ಇದೆ, ನಾ ಕಾಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೇನೆ, ಅವಕಾಶ ಕೊಡಿ ಅಂತ ಹೇಳಿದ್ದೇನೆ. ಕೊನೆಗೆ ಏನು ನಿರ್ಧಾರ ಮಾಡ್ತಾರೆ ಅದಾದ್ಮೇಲೆ ನಾನು ಹೇಳ್ತೀನಿ. ಈಶ್ವರಪ್ಪ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಪತ್ರ ಬರೆದಿದ್ದಾರೆ, ನಾನು ಚುನಾವಣೆಯ ರಾಜಕಾರಣದಿಂದ ಹಿಂಸರಿತಾ ಇದ್ದೇನೆ, ಈಗ ನಾವು ತಾವೇನು ತಯಾರು ಮಾಡ್ತಾ ಇದ್ರೆ ಪಟ್ಟಿಯಲ್ಲಿ ನನ್ನನ್ನು ಕನ್ಸಿಡರ್ ಮಾಡಬೇಡಿ ಅಂತ ಈ ಮಾತನ್ನು ಅವರು ಹಲವಾರು ತಿಂಗಳ ಖಾಸಗಿಯಾಗಿ ನಮ್ಗೆ ಹೇಳ್ತಾನೆ ಇತ್ತು, ನನಗೆ ಬೇಡಪ್ಪ ಅಂತ. ಆದರೆ ನಾವೇ ಹೇಳ್ತಾ ಇದ್ವಿ, ಇಲ್ಲ ನಿಮ್ಮ ಅನುಭವ ಮತ್ತು ಸರ್ವಿಸ್ ಏನ ಬೇಕಾಗುತ್ತೆ ನಾವು ಇರಲೇಬೇಕು ಅಂತ ಅವ್ರ ಮೇಲಿನ ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಹೇಳ್ತಾ ಇದ್ವಿ. ನಮ್ಮ ಪ್ರಮುಖರು ಕೆಲವರೆಲ್ಲ ಅವರ ಜೊತೆಗೆ ಮಾತುಕತೆ ಮಾಡಿದ್ದಾರೆ, ಆದರೂ ಕೂಡ ಅವರು ನನ್ನ ಪತ್ರ ಬಂದಿದೆ ಅದನ್ನು ಸ್ವೀಕಾರ ಮಾಡಿ ಒಪ್ಕೋಬೇಕು ಅನ್ನೋಂಥ ಒತ್ತಾಯವನ್ನು ಮಾಡಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರು ಅದರ ಮೇಲೆ ಕೂಡಲೇ ಒಂದು ತೀರ್ಮಾನವನ್ನು ಮಾಡ್ತಾರೆ, ಅವರವರ ನಿರ್ಣಯ ಅವ್ರು ತಗೋತಾರೆ. ನಾನು ಜಗದೀಶ್ ಶೆಟ್ಟರ್ ಹತ್ರ ಮಾತಾಡಿದ್ದೀನಿ, ಅವರು ಕೂಡ ನಮ್ಮ ಗೌರವಾನ್ವಿತ ಹಿರಿಯರಿದ್ದಾರೆ, ಇನ್ನಷ್ಟು ಕೆಲಸಗಳು ಮಾಡಬೇಕು, ನನ್ನ ಕ್ಷೇತ್ರದಲ್ಲಿ ಕೆಲವು ಕೆಲಸಗಳು ಬಾಕಿ ಇದೆ, ನಾನು ಕೂಡ ಗೌರವಾನ್ವಿತ ನಿವೃತ್ತಿ ಆಗಬೇಕಂತಿದ್ದೇನೆ. ಇದೊಂದು ಸತಿ ನನ್ನ ಕೆಲಸಗಳನ್ನು ಪೂರ್ತಿ ಮಾಡಿ ಆಗಬೇಕಂತ ಮಾಡಿದ್ದೇನೆ ಅಂತ ವಿಚಾರ ಹೇಳಿದ್ದಾರೆ. ಅದನ್ನು ನಾನು ಇಲ್ಲಿ ನಮ್ಮ ಹಿರಿಯರ ಮುಂದೆ ಪ್ರಸ್ತಾವನೆ ಮಾಡಿದ್ದೇನೆ. ಇಲ್ಲ, ಅವ್ರ ಹತ್ರ ನಿರಂತರ ಸಂಪರ್ಕದಲ್ಲಿ ಇದ್ದೀನಿ. ಅವರಿಗೆ 10ನೇ ಸೀಟ್ ಬೇಕನ್ನುವಂಥದ್ದು ಕೇಳಿರೋದು ನಿಜ, ಅದರ ಮೇಲೆ ನಮಗೆ ಒತ್ತಾಯ ಕೂಡ ಮಾಡಿದ್ದು ನಿಜ. ಆದರೆ ಇವತ್ತು ಅಲ್ಲಿ ಮಹೇಶ್ ಕುಮಟಳ್ಳಿ ಅವರು ಅಲ್ಲಿ ಅವರು ನಮ್ಮ ಸರ್ಕಾರ ಮಾಡುವಾಗ ಬಂದಿದ್ದನ್ನ ಹಿನ್ನೆಲೆಯಲ್ಲಿ ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಎಕ್ಸ್ಟ್ರೀಮ್ ಸ್ಟೆಪ್ ತಗೋಬೇಡ ಅನ್ನುವಂಥದ್ದು ನಾವು ಹೇಳಿದ್ದೀವಿ. ನಾನು ಮತ್ತೆ ಮಾತಾಡ್ತೀನಿ. ಈ ಮಟ್ಟಿಗಿನ ಬದಲಾವಣೆ ಬಿಜೆಪಿಗೆ ಚುನಾವಣೆಯಲ್ಲಿ ಪಾಸಿಟಿವ್ ಆಗತ್ತೆ ಅಥವಾ ಕೌಂಟರ್ ಪ್ರೊಡಕ್ಟಿವ್ ಆಗತ್ತೆ? ಗುಜರಾತ್ ಮಾದರಿಯನ್ನ ಟಿಕೆಟ್ ಹಂಚಿಕೆಯಲ್ಲಿ ಅನುಸರಿಸುವುದಕ್ಕೆ ಬಿಜೆಪಿ ಹೊರಟಿದೆ. ಗುಜರಾತ್ನಲ್ಲಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಸಿಕ್ತು, 180ರ ಪೈಕಿ 156 ಸ್ಥಾನಗಳನ್ನು ಬಿಜೆಪಿ ಗೆದ್ದಿದೆ. ಆದರೆ ಅದಕ್ಕೊಂದು ಕೌಂಟರ್ ಆರ್ಗ್ಯುಮೆಂಟ್ ಹಿಮಾಚಲ ಪ್ರದೇಶದಲ್ಲಿ ಇದೆ. ಹಿಮಾಚಲ ಪ್ರದೇಶದಲ್ಲಿ ಬದಲಾವಣೆಯ ಕಾರಣಕ್ಕೆದ್ದ ಬಂಡಾಯದಿಂದಾಗಿ ಬಿಜೆಪಿ ಅಧಿಕಾರ ಕಳೆದುಕೊಂಡು ಕಾಂಗ್ರೆಸ್ ಬರಬೇಕಾಗಿತ್ತು. ಕರ್ನಾಟಕದಲ್ಲಿ ಏನಾಗುತ್ತೆ ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ, ಪ್ರಶಾಂತ್ ವೆಲ್ಕಮ್ ಟು ದ ಶೋ. ಬಿಜೆಪಿಯಿಂದ ಚಲುವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ, ನಿಕ್ಕತ್ ರಾಜ್ ಮೌರ್ಯ ಕಾಂಗ್ರೆಸ್ನಿಂದ ಇದ್ದಾರೆ, ಅಶ್ವಿನ್ ಗೌಡ ಅವರು JDSನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಫೆಬ್ರವರಿ 24ನೇ ತಾರೀಕು ಕನ್ನಡಪ್ರಭದಲ್ಲಿ ಪ್ರಶಾಂತ್ ನಾಥ್ ಅವರು ಒಂದು ಕಾಲಂ ಬರೆದಿದ್ದರು, ಹಿರಿಯರಿಗೆ ಬಿಜೆಪಿ ಟಿಕೆಟ್ ಸಿಗತ್ತಾ ಇಲ್ವಾ ಅಂತ ಟೈಟ್ಲ್ ಅದರದ್ದು. ಅದರಲ್ಲಿ ಒಂದಷ್ಟು ಹೆಸರುಗಳನ್ನು ಅವರು ಹಾಕಿದರು.
ಅವಾಗ ನಮ್ಮ ಮಧ್ಯದಲ್ಲಿ ಆದ ಚರ್ಚೆ, ನೀವು ಹಾಕಿದ ಹೆಸರುಗಳ ಪೈಕಿ 80% ಹೆಸರುಗಳಿಗೆ ಟಿಕೆಟ್ ಮಿಸ್ ಆದ್ರೆ ಒಂದು ಪಾರ್ಟಿ ಆಗಬೇಕು ಅಂತ. ಫೆಬ್ರವರಿ 24ನೇ ತಾರೀಕು ಪ್ರಶಾಂತ್ ನಾಥು ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಗಬಹುದು ಅಂತ ಒಂದು ಲಿಸ್ಟ್ ಹಾಕಿದ್ರು. ಸುಳ್ಯದಲ್ಲಿ ಅಂಗಾರ, ಪುತ್ತೂರಿನಲ್ಲಿ ಸಂಜೀವ್ ಮಠಂದೂರ್, ಕಾಪುವಿನ ಲಾಲಾಜಿ ಮೆಂಡನ್, ಚಿತ್ರದುರ್ಗದ ತಿಪ್ಪಾರೆಡ್ಡಿ, ದಾವಣಗೆರೆಯಲ್ಲಿ ಎಸ್ ಎ ರವೀಂದ್ರನಾಥ್, ಶಿವಮೊಗ್ಗದಲ್ಲಿ ಈಶ್ವರಪ್ಪ, ರೋಣದಲ್ಲಿ ಕಳಕಪ್ಪ ಬಂಡಿ, ಶಿರಹಟ್ಟಿಯ ರಾಮಣ್ಣ ಲಮಾಣಿ, ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್, ಕಲಘಟಗಿಯಲ್ಲಿ ಸಿಎಂ ನಿಂಬಣ್ಣವರ್, ಮಹದೇವಪುರದಲ್ಲಿ ಅರವಿಂದ ಲಿಂಬಾವಳಿ ಅವರ ಬದಲು ಹೊಸಬರಿಗೆ ಟಿಕೆಟ್ ನೀಡುವ ಕುರಿತು ಚರ್ಚೆ ನಡೀತಾ ಇದೆ ಅಂತ. ಎಷ್ಟು ನಿಜ ಅದು ಪ್ರಶಾಂತ್? ಈಗ ಬಂದಂಥ ಸುದ್ದಿಗಳ ಪ್ರಕಾರ ಒಂದು ಪ್ರಾಯಶಃ ಅರವಿಂದ ಲಿಂಬಾವಳಿದು ಸುಳ್ಳಾಗ್ಬೋದು ಅಂತ ನನಗೆ ಅನಿಸುತ್ತೆ. ಓಕೆ, ದಿಲ್ಲಿಯಿಂದ ಬರ್ತಾ ಇರತಕ್ಕಂಥದ್ದು ಪ್ರಕಾರ ಅವ್ರಿಗೆ ಟಿಕೆಟ್ ಸಿಗ್ಬೋದು ಅಂತಕ್ಕಂಥದ್ದು. ಉಳಿದ ಹೆಸರುಗಳ ಬಗ್ಗೆ ಈಗಾಗಲೇ ನಿಂಬಣ್ಣವರ ಟಿಕೆಟ್ ಸಿಗೋಲ್ಲ, ನಾಗರಾಜ್ ಛಬ್ಬಿ ಅಂತಕ್ಕಂಥದ್ದು, ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಸಿಗೋಲ್ಲ ಅಂತಕ್ಕಂಥದ್ದು ಈಗಾಗಲೇ ಅವರೇ ಖಚಿತಪಡಿಸಿದ್ದಾರೆ. ಈಶ್ವರಪ್ಪನವ್ರಿಗೂ ಟಿಕೆಟ್ ಸಿಗೋಲ್ಲ. ರಾಮಣ್ಣ ಲಮಾಣಿ, ಕಳಕಪ್ಪ ಬಂಡಿ, ತಿಪ್ಪಾರೆಡ್ಡಿ, ರವೀಂದ್ರನಾಥ್ ಈಗಾಗಲೇ ಬಹುತೇಕವಾಗಿ ನಿವೃತ್ತಿಯನ್ನು ಘೋಷಿಸ್ತಕ್ಕಂಥವನು ಅಂತಂದಿದ್ದಾರೆ. ನೋಡ ನೋಡಿ, ಐ ಆಮ್ ಎ ಜರ್ನಲಿಸ್ಟ್, ಅಂದ್ರೆ ನಾನೇ ಖುಷಿ ಆಗುತ್ತೆ ಅಲ್ಲ, ಟಿಕೆಟ್ ಸಿಗದೆ ಇದ್ರೆ ಖುಷಿ ಆಗತ್ತೆ, ಅಲ್ಲ ಸಂತೋಷ. ನಾವು ಏನನ್ನು ನಮ್ಮ ಸುದ್ದಿ ಮೂಲಗಳು ಏನು ಹೇಳಿದ್ವು ಅದನ್ನ ಟು ದ ಬುಲ್ಸ್ ಐ ಅನ್ನುವಷ್ಟು ಪರ್ಫೆಕ್ಟ್ ಆಗಿ ಸುದ್ದಿ ಮೂಲಗಳು ಸಿಕ್ಕಾಗ ಡೆಫಿನೆಟ್ಲಿ ಖುಷಿ ಆಗುತ್ತೆ. ನಿಶ್ಚಿತವಾಗಿ ನನಗನ್ಸುತ್ತೆ ಇನ್ನೊಂದಿಷ್ಟು ಹೆಸರುಗಳು ಕೂಡ ಕಟ್ಟಾಗ್ತಕ್ಕಂಥ ಸಾಧ್ಯತೆಗಳಿವೆ. ಪಟ್ಟಿಯನ್ನ ಸ್ವಲ್ಪ ಮಟ್ಟಿಗೆ ನೋಡಿದಾಗ ಈಶ್ವರಪ್ಪ, ಜಗದೀಶ್ ಶೆಟ್ಟರ್, ದಡೇಸುಗೂರ್ ಕನಕಗಿರಿಯಿಂದ, ಮಾಡಾಳು ವಿರೂಪಾಕ್ಷಪ್ಪ, ಸುಕುಮಾರ್ ಶೆಟ್ಟಿ, ಲಾಲಾಜಿ ಮಂಡನ್, ರಘುಪತಿ ಭಟ್, ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಈಗಾಗಲೇ ನಿವೃತ್ತಿ ಘೋಷಿಸಿದ್ದಾರೆ, ರವೀಂದ್ರನಾಥ್, ಸಂಜೀವ್ ಮಠಂದೂರು, ಅಂಗಾರ, ಕಳಕಪ್ಪ ಬಂಡಿ, ರಾಮಣ್ಣ ಲಮಾಣಿ, ತಿಪ್ಪಾರೆಡ್ಡಿ. ಬಟ್ ಕಳಕಪ್ಪ ಬಂಡಿ ಅವರು ಬೆಳಗ್ಗೆ ಫೋನ್ ಮಾಡಿದ್ರು ನಂಗೆ, ನಂಗೆ ನಾಮಿನೇಷನ್ ಹಾಕಕ್ಕೆ ರೆಡಿ ಮಾಡ್ಕೊಳ್ಳಿ ಅಂತ ನಂಗೆ ಫೋನ್ ಬಂದಿತ್ತು ಅಂತ ಗೊತ್ತಿಲ್ಲ. ನೋಡಿ, ಕೊನೆಯ ಕ್ಷಣದವರೆಗೂ ಕೂಡ ಕಾಯ್ಬೇಕಾಗತ್ತೆ ಆ ಕ್ಷೇತ್ರ, ಯಾಕಂದರೆ ತೀವ್ರವಾಗಿರ್ತಕ್ಕಂಥ ಒಂದು ವಿರೋಧ ಇದೆ. ಪೆಂಡಿಂಗ್ ಇರತಕ್ಕಂಥದ್ದು ವೀರಣ್ಣ ಚರಂತಿಮಠ್ ಬಾಗಲಕೋಟೆಯಿಂದ, ಓಕೆ, ಅಲ್ಲಿ ಅವರು ತಮ್ಮನೇ ಅವರ ವಿರುದ್ಧ ಬಂಡಾಯ ಮಾಡ್ತಾ ಇದ್ದಾರೆ, RSSನ ಕಡು ವಿರೋಧ ಇದೆ ಅಂತಕ್ಕಂಥದ್ದು ಮಾಹಿತಿ. ಸಿದ್ದು ಸೌದಿ ತೇರ್ದಾಳ್ ಕ್ಷೇತ್ರದಿಂದ, ಅಲ್ಲಿ BJP ಒಬ್ಬ ನೇಕಾರನಿಗೆ ಅವಕಾಶವನ್ನು ಕೊಡಬಹುದು ಅಂತಕ್ಕಂಥದ್ದು ಕೂಡ ಇರತಕ್ಕಂಥ ಒಂದು ಮಾಹಿತಿ. ಮತ್ತು ಅಲ್ಲಿ ಕಾಂಬಿನೇಷನ್ ನೋಡಿದಾಗ ಜಮಖಂಡಿಯಲ್ಲಿ ಶ್ರೀಕಾಂತ್ ಕುಲಕರ್ಣಿ ಬದಲಿಗೆ ಒಬ್ಬ ಸಕ್ಕರೆ ಕಾರ್ಖಾನೆ ಮಾಲೀಕರಿದ್ದಾರೆ, ಐ ಥಿಂಕ್ ಇಸ್ ಫ್ರಮ್ ಜಂಗಮ, ಓಕೆ, ಲಿಂಗಾಯತ ಜನ್, ಅವ್ರು ಕೊಟ್ಟರೆ ವೀರಣ್ಣ ಚರಂತಿಮಠ್ ಇಲ್ಲಿ ಹಾರಬಹುದು ಅಂತಕ್ಕಂಥ, ಜಿಲ್ಲೆಗೆ ಒಂದು ಕೊಡಬೇಕು ಅಂತಕ್ಕಂಥದ್ದು. ರಾಮದಾಸ್ರ ಟಿಕೆಟ್ ಪೆಂಡಿಂಗ್ ಇದೆ, ಯಾವುದೇ ನಿರ್ಣಯ ಆಗಿಲ್ಲ ರಾಮದಾಸ್ರ ಬಗ್ಗೆ, ರಾಮದಾಸ್ರದ್ದು ಕೂಡ ಪೆಂಡಿಂಗ್ ಇದ್ದಂಗೆ ಕಾಣ್ತಾ ಇದೆ. ದೊಡ್ಡನಗೌಡ, ಪಾಟೀಲ್, ಹುನ್ಗೋಡು, ಗೋವಿಂದ ಕಾರಜೋಳ ಯಾರ ಹತ್ರ ಹೇಳಿದ್ರಂತೆ ಬಾಗಲಕೋಟೆ ಜಿಲ್ಲೆಯಲ್ಲಿ BJP ಶಾಸಕರದ್ದು ಯಾವ ಟಿಕೆಟು ಬದಲಾವಣೆ ಆಗೋದಿಲ್ಲ ಅಂತ ಹೇಳಿದ್ರು ಮೊನ್ನೆಯವರೆಗೆ. ಓಕೆ, ಈಗ ಮೊನ್ನೆ ಕೇಂದ್ರ ಚುನಾವಣಾ ಸಮಿತಿ ಸಭೆಗೆ ಹೋಗೋದಕ್ಕಿಂತ ಮುಂಚೆ ಜಗದೀಶ್ ಶೆಟ್ಟರ್ ಮತ್ತು ಈಶ್ವರಪ್ಪನವರ ಹೆಸರು ಕೂಡ ಹಾರಿರಲಿಲ್ಲ. ಅಲ್ಲಿವರೆಗೆ ಬೊಮ್ಮಾಯಿ ಒಂದು ಕನ್ವಿನ್ಸ್ ಮಾಡುವ ಪ್ರಯತ್ನವನ್ನು ದಿಲ್ಲಿ ಮಟ್ಟದಲ್ಲಿ ಮಾಡಿದರು, ಹಾಲಿ ಶಾಸಕರನ್ನು ಕೈಬಿಡಬೇಡಿ, ಬಂಡಾಯ ಆಗುತ್ತೆ, ಬಂಡಾಯ ಆದರೆ ಅದನ್ನು ಎದುರಿಸಲಿಕ್ಕೆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಸಮಯನೂ ಇಲ್ಲ, ಸ್ಕೋಪೂ ಇಲ್ಲ ಅಂತಕ್ಕಂಥದ್ದು. ಆದರೆ ನರೇಂದ್ರ ಮೋದಿಯವರ ಮತ್ತು ಅಮಿತ್ ಶಾ ಇಚ್ಛೆ ಇತ್ತು, ಇಲ್ಲ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು. ಈಗ ಬದಲಾವಣೆ ಮಾಡದೆ ಹೋದರೆ ಇನ್ಯಾವಾಗ ಬದಲಾವಣೆ ಮಾಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಬಸ್ ಇತ್ಮಾಹಿ ಅಂತಕ್ಕಂಥದ್ದನ್ನು ಪ್ರಧಾನಮಂತ್ರಿ ಕೇಳಿದರು. ಇವರು ಹೋಗಿ ಪಟ್ಟಿ ಓದ್ತಾ ಇದ್ರು. ಮೊದಲನೇ ಒಂದು ಡಿಸಿಷನ್ ಆಯಿತು, ಇಲ್ಲ ಅಪ್ಪ ಮಕ್ಕಳಿಗೆ ಒಂದೇ ವಿಧಾನಸಭೆಯಲ್ಲಿ ಟಿಕೆಟ್ ಕೊಡಬಾರದು ಅಂತಕ್ಕಂಥ ನಿರ್ಣಯ. ಅಂದರೆ ಒಂದೇ ಹೌಸ್ನಲ್ಲಿ ಇರೋದು ಬೇಡ, ಒಂದೇ ಬೇರೆ ಬೇರೆ ಕ್ಷೇತ್ರಗಳಿಂದ ಗೆದ್ದು ಒಂದೇ ಹೌಸ್ನಲ್ಲಿ. ಓಕೆ, ಹಾಗಾಗಿ ಕಾರಜೋಳರ ಹೆಸರು, ಕಾರಜೋಳರ ಮುದೋಳಕ್ಕೆ ನಿಲ್ಲಬೇಕು, ನಾಗ್ಠಾಣಕ್ಕೆ ಟಿಕೆಟ್ ಕೇಳ್ತಾ ಇದ್ರು ಮಗನಿಗೆ. ಸೋಮಣ್ಣ ಚಾಮರಾಜನಗರಕ್ಕೆ ಟಿಕೆಟ್ ಕೇಳ್ತಾ ಇದ್ರು, ಮಗನಿಗೆ ಗುಬ್ಬಿಯಿಂದ ಟಿಕೆಟ್ ಕೇಳ್ತಾ ಇದ್ರು. ಅದು ಆಮೇಲೆ GM ಸಿದ್ದೇಶ್ ಕೂಡ ಮಗನಿಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ರು, ಅದನ್ನು ಕೂಡ ನಿರಾಕರಿಸಲಾಯಿತು. ಅಲ್ಲಿ ಒಂದು ಎಕ್ಸೆಪ್ಷನ್ ವಿಜಯೇಂದ್ರಗೆ, ಅದಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಕಾರಣಗಳು. ತಂದೆ ಅಥವಾ ಮಗ ಅನ್ನೋ ರೂಲ್ ಬೇರೆ, ಅಲ್ಲ ತಂದೆ ಮತ್ತು ಮಗ ರೂಲ್. ಈಗ GM ಸಿದ್ದೇಶು ಅವ್ರು ಲೋಕಸಭೆಯಲ್ಲಿ ಇದ್ದಾರೆ, ಅವ್ರು ಮುಂದಿನ ಬಾರಿ ನಿಲ್ಲಲ್ಲ ನಾನು ಕೊಡ್ತೀನಿ ಅಂತಕ್ಕಂಥದ್ದು ಅವ್ರು ಕೊಡ್ಲಿಕ್ಕೆ ಒಪ್ಪಲಿಲ್ಲ. ವಿಜಯೇಂದ್ರ ಕಳೆದ ಬಾರಿ ಟಿಕೆಟ್ ಕೈ ತಪ್ಪಿ ಏನು ನಾನಾ ರೀತಿ ಆಗಿತ್ತು, ಆ ಕಾರಣಕ್ಕೋಸ್ಕರ ಶಿಕಾರಿಪುರಕ್ಕೆ ಒಂದು ಎಕ್ಸೆಪ್ಷನನ್ನು ಮಾಡಲಾಗಿದೆ. ನೆಹರು ಓಲೇಕಾರರ ಹೆಸರು ಪೆಂಡಿಂಗ್ ಇದೆ. ನೆಹರು ಓಲೇಕಾರ್ ಪೆಂಡಿಂಗ್ ಇರೋದ್ರಿಂದ ಧಾರವಾಡ ಜಿಲ್ಲೆಯ ಮೂರು ಮೀಸಲು ಕ್ಷೇತ್ರಗಳು ಪೆಂಡಿಂಗ್ ಇವೆ. ಅಲ್ಲಿ ಹಾವೇರಿ, ಶಿರಟ್ಟಿ, ಹುಬ್ಳಿ ಧಾರವಾಡ ಪೂರ್ವ, ಇವು ಮೂರು ಮೀಸಲು ಕ್ಷೇತ್ರ ಇರುತ್ತೆ. ಒನ್ ರೈಟ್, ಒನ್ ಲೆಫ್ಟ್, ಒನ್ ಲಮಾಣಿ,
ಕಾಂಗ್ರೆಸ್ಸು ಕೂಡ ಅದೇ ಸ್ಟ್ರಾಟಜಿ ಮಾಡುತ್ತೆ. ಹಾವೇರಿಯಲ್ಲಿ ಲಮಾಣಿ ಟಿಕೆಟನ್ನು ಕೊಡುತ್ತೆ, ಇಲ್ಲಿ ರೈಟ್ ಇಲ್ಲಿ ಪ್ರಸಾದ್ ಅಬ್ಬಯ್ಯ ರೈಟ್ ಇದ್ದಾರೆ, ಒಂದು ಲೆಫ್ಟನ್ನು ಕೊಡುತ್ತೆ. ಹೀಗಾಗಿ ಅಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಆ್ಯಂಬಿಗ್ವಿಟಿ ಇದೆ. ಅರುಣ್ ಕುಮಾರ್ ಪೂಜಾರ್ ರಾಣೆಬೆನ್ನೂರು, ಎಸ್, ಇವು ಕ್ಷೇತ್ರಗಳು ಪೆಂಡಿಂಗ್ ಇವೆ. ಯಾಕೆಂದರೆ ಪಂಚಮಸಾಲಿ ಶ್ರೀಗಳ ಒತ್ತಡ ಇದೆ, ಇವ್ರು ಕೊಡಬೇಕು. ಒಬ್ಬ ಶ್ರೀಗಳು ಕೊಡಿ ಅಂತ ಒತ್ತಡ ಹಾಕ್ತಿದ್ದಾರೆ, ಒಬ್ಬರು ಶ್ರೀಗಳು ಕೊಡಬೇಡಿ ಅಂತ ಒತ್ತಡ ಹಾಕ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ರಾಣೆಬೆನ್ನೂರು ಕೊಡಿ ಅಂದವ್ರು ಯಾರು ಕೊಡಬೇಡಿ ಅಂದವ್ರು ಗೊತ್ತಾ. ಈ ಪೊಲಿಟಿಕ್ಸ್ನಲ್ಲಿ ಶ್ರೀಗಳ ಒತ್ತಡ ಕೂಡ ಕೆಲಸ ಮಾಡುತ್ತೆ, ಕೆಲಸ ಮಾಡುತ್ತೆ, ಶ್ರೀಗಳ ಒತ್ತಡ ಇರುತ್ತೆ. ಆ ಕಾರಣ ಕಾಂಗ್ರೆಸ್ನಿಂದ ಟಿಕೆಟ್ ತಗೊಳ್ಳೋಕೆ ಅಖಂಡ ಶ್ರೀನಿವಾಸ ಮೂರ್ತಿಯವರು 8 ಜನ ಮಠಾಧಿಪತಿಗಳನ್ನು ಕರ್ಕೊಂಡು ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿದ್ರು. ಎಸ್, ಅಲ್ಲ ಒಬ್ಬ ಶ್ರೀಗಳಂತರೂ ಮುರುಗೇಶ್ ನಿರಾಣಿ ಮಂತ್ರಿ ಮಾಡಿ ಅಂತಕ್ಕಂಥದ್ದನ್ನು ವೇದಿಕೆಯ ಮೇಲೆ ಹೇಳಿ ವೇದಿಕೆಯ ಮೇಲೆ ಕಳ್ಕೊಂಡಿದ್ರು. ಹೀಗಾಗಿ ಇವಷ್ಟು ಹೆಸರುಗಳು ಪೆಂಡಿಂಗ್ ಇವೆ. ಕಾಗೇರಿ ಮತ್ತು ಸುರೇಶ್ ಕುಮಾರ್ ಬಗ್ಗೆ ಕೂಡ ಮಧ್ಯಾಹ್ನದಿಂದ ಚರ್ಚೆ ನಡೀತಾ ಇದೆ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇಬ್ಬರು ಸೇಫ್ ಆಗಿದ್ದಾರೆ ಅಂತ ಅನಿಸುತ್ತೆ. ಓಕೆ, ರಾಜಾಜಿನಗರದಲ್ಲಿ ಸುರೇಶ್ ಕುಮಾರನ್ನು ತೆಗೆದ್ರೆ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆ. ಶಿರ್ಸಿಯಲ್ಲಿ ಕೂಡ ಕಾಗೇರಿ ಅವರನ್ನು ತೆಗಿಬೇಕಾ ಅಂತ, ಹಿರಿಯರನ್ನು ಎಲ್ಲರನ್ನ ತೆಗಿಬೇಕು ಅಂತಕ್ಕಂಥ ಒಂದು ಚರ್ಚೆ ಬಂದಾಗ ಎಲ್ಲ ಹೆಸರುಗಳ ಚರ್ಚೆ ಆಗಿವೆ. ಆದರೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಇರತಕ್ಕಂಥದ್ದು ರಾಮದಾಸ್ ಮತ್ತು ರಘುಪತಿ ಭಟ್ರು. ಎಸ್, 2018 ಐದನೇ ಪಟ್ಟಿಯಲ್ಲಿ ಇವರಿಬ್ಬರ ಹೆಸರುಗಳು ಅನೌನ್ಸ್ ಆಗಿದ್ದವು. ಕರೆಕ್ಟ್, ನಾನಾ ಕಾರಣಗಳಿಂದ. ಕೊನೆಗೆ ಪೇಜಾವರ್ ಶ್ರೀಗಳು, ಅಲ್ಲೊಬ್ಬರು ಶ್ರೀಗಳು, ಪೇಜಾವರ್ ಶ್ರೀಗಳು ಅಮಿತ್ ಶಾಗೆ ಫೋನ್ ಮಾಡಿ ರಘುಪತಿ ಭಟ್ರಿಗೆ ಟಿಕೆಟ್ ಕೊಡಿಸಿದ್ರು. ಈ ಬಾರಿ ಪೇಜಾವರ್ ಶ್ರೀಗಳು ಇಲ್ಲ. ಈಗ ಅನಂತಕುಮಾರ್ ರಾಮದಾಸ್ ಪರವಾಗಿ ಬ್ಯಾಟಿಂಗ್ ಮಾಡಿದರು. ಯಾಕೆ ರಾಮದಾಸ್ರದ್ದು ಪೆಂಡಿಂಗ್ ಇದೆ ಅಂದರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರದ್ದು ಮತ್ತು ರಾಮದಾಸ್ರದ್ದು ಒಂದು ಇಕ್ವೇಷನ್ ಆತ್ಮೀಯತೆ ಇದೆ. ಅದು ಅದು ವರ್ಕ್ ಆಗುತ್ತಾ ವರ್ಕ್ ಆಗಲ್ಲೋ ಗೊತ್ತಿಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರ ಪೆಂಡಿಂಗ್ ಇದೆ. ಪ್ರಾಯಶಃ ನನಗನ್ಸುತ್ತೆ ಅಜಿತ್, 23-24 ಹೆಸರುಗಳು ಹಾಲಿ ಶಾಸಕರದ್ದು ಕಟ್ ಆಗ್ತಕ್ಕಂಥ ಸಾಧ್ಯತೆಗಳಿವೆ. ಒಂದು ಕ್ರಾಂತಿಕಾರಕ ಬದಲಾವಣೆ, ರಿಸಲ್ಟ್ ಏನಾದರೂ ಆಗ್ಬೋದು, ಇದ್ರ ಇಂಪ್ಯಾಕ್ಟ್ ಏನಾದರೂ ಆಗಬಹುದು. ಲಕ್ಷ್ಮಣ ಸವದಿ ನನ್ನ ಮಗನ ನಿಲ್ಲಿಸ್ತೀನಿ ಏನಾದರೂ ಆಗಲಿ ಅಂತ ಧರ್ಮೇಂದ್ರ ಪ್ರಧಾನರಿಗೆ ಹೇಳಿದ್ರಂತೆ. ಆವೇಶದ ತೀರ್ಮಾನಗಳು ಸಹಜವಾಗಿ ಈ ರೀತಿಯ ಹೇಳಿಕೆಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಲವು ಸಂದರ್ಭಗಳಲ್ಲಿ ಮುಖಂಡರುಗಳು ಆವೇಶಕ್ಕೆ ಬಿದ್ದಿರತಕ್ಕಂಥದ್ದು ಇದೆ. ಅದು ಅವರು ಕನ್ವಿನ್ಸ್ ಆದಮೇಲೆ ವ್ಯತ್ಯಾಸಗಳನ್ನು ನಾವು ಕಂಡಿದ್ದೇವೆ. ಆದರೆ ಇವತ್ತೆಲ್ಲರಿಗೂ ಗೊತ್ತಿತ್ತು, ಅನೇಕ ಬಾರಿ ಚರ್ಚೆಗಳು ಕೂಡ ಆಗಿಯಿಂದಾಗಿ ನಡೀತಾ ಇತ್ತು. ಪಕ್ಷ ಎಲ್ಲ ರಾಜ್ಯಗಳಲ್ಲೂ ಕೂಡ ಚುನಾವಣಾ ಸಂದರ್ಭಗಳಲ್ಲಿ ವಿಶೇಷಗಳನ್ನು ಭಾರತೀಯ ಜನತಾ ಪಕ್ಷ ಮಾಡ್ತದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರವೇ. ಆದರೆ ಇಲ್ಲಿ ಅದು ಬಹಳ ಚರ್ಚೆಗೆ ಬಂದಿರಲಿಲ್ಲ. ಪ್ರಧಾನಮಂತ್ರಿಗಳು ಬೇರೆ ಬೇರೆ ಯುವ ಜನಾಂಗಕ್ಕೆ ನಾವು ಅವಕಾಶಗಳನ್ನು ಕೊಡಬೇಕಾಗ್ತದೆ, ಆದ್ದರಿಂದಾಗಿ ಯಾರು ಹೆಚ್ಚು ಸೇವೆಯನ್ನು ಮಾಡಿದ್ದೀರಿ, ಅವಕಾಶಗಳನ್ನು ತಗೊಂಡಿದ್ದೀರಿ, ಪಕ್ಷವನ್ನು ಕಟ್ಟಿದ್ದೀರಿ, ಆದರೆ ಈಗ ನಾವು ಹೊಸಬರಿಗೂ ಕೂಡ ಅವಕಾಶಗಳನ್ನು ಕೊಡತಕ್ಕಂಥ ಸಂದರ್ಭ ಇದೆ, ಆದ್ದರಿಂದ ಅವ್ರಿಗೂ ಕೂಡ ಕೊಡೋಣ ಅಂತಕ್ಕಂಥ ಆ ಭಾವನೆ ಅವ್ರಿಗಿತ್ತು. ಆದ್ದರಿಂದ ಈಗ ಈ ಚರ್ಚೆ ಆದಮೇಲೆ ಕೆಲವರಿಗೆ, ಅಂದರೆ ಎಲ್ಲರಿಗೂ ಅಲ್ಲ, ಒಂದು ಕೆಲವರಿಗೆ ಈಗಾಗಲೇ ಮೆಸೇಜ್ ಎಲ್ಲ ಬಂದಿದೆ ಅವರ ಆ ರೀತಿಯಲ್ಲೇ. ಅವರು ಉಳಿದವ್ರ ಲಿಸ್ಟ್ ನೋಡಿ ಅರ್ಥ ಮಾಡ್ಕೊಂಡು ಸುಮ್ಮನಾಗಿ ಇರ್ಬೋದು, ಹಾಗೆ ಆಗುತ್ತೆ. ಮತ್ತು ಕೆಲವ್ರಿಗೂ ಮೊದಲು ಕೂಡ ಕೆಲವರಿಗೆ ಟಿಕೆಟ್ ಸಿಗಲ್ಲ ಅಂತಕ್ಕಂಥದ್ದು ಮಾಧ್ಯಮಗಳಲ್ಲೂ ಮತ್ತು ಹೊರಗಡೆಯೂ ಕೂಡ ಚರ್ಚೆ ಆಗ್ತಿತ್ತು ಬೇರೆ ಬೇರೆ ಕಾರಣಗಳಿಗೆ. ಅದು ಇದು ಹಿರಿಯರು ಅನ್ನೋ ಕಾರಣಕ್ಕೆ ಇವತ್ತು ನೀವು ಈಗ ಯಾರು ಮುಖ್ಯಮಂತ್ರಿ ಆಗಿದ್ದಿರಿ, ಯಾರು ಉಪಮುಖ್ಯಮಂತ್ರಿ ಆಗಿದ್ದಿರಿ, ಯಾರು ಹಲವು ಅವಕಾಶಗಳನ್ನು ಪಡ್ಕೊಂಡಿದ್ದೀರಿ. ಈಗ ಹೇಳಿದ್ರಲ್ಲ ಈಶ್ವರಪ್ಪ ಅವರು ಸುಮಾರು 6 ಎಲೆಕ್ಷನ್ಗಳು ಗೆದ್ದಿದ್ದೀರಿ, ಜಗದೀಶ್ ಶೆಟ್ಟರ್ ಹೇಳಿದ್ರು 6 ಚುನಾವಣೆಗಳನ್ನು ನಾನು ಗೆದ್ದಿದ್ದೀನಿ ಅಂತೇಳಿ. ಹೀಗೆ ಬಹುಕಾಲ ರಾಜಕಾರಣದಲ್ಲಿದ್ದಂಥ ಮುಖಂಡರುಗಳಿಗೆ ಸ್ವಲ್ಪ ನೀವು ಯುವಕರಿಗೂ ಅವಕಾಶ ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ಹೊಸಬರಿಗೆ ಕೊಡೋಣ ಅನ್ನೋ ಅದು ಇದು ಈ ಎಕ್ಸರ್ಸೈಸು ಭಾರತೀಯ ಜನತಾ ಪಕ್ಷಕ್ಕೆ ಹೊಸದೇನಲ್ಲ. ಸೊ ಆ ರೀತಿ ಇವತ್ತು ಒಂದು ತೀರ್ಮಾನಗಳು ಬರ್ತಾ ಇದೆ, ಅದನ್ನು ನೋಡಬೇಕು. ನಾಳೆ ಹೊತ್ತಿಗೆ ಗೊತ್ತಾಗ್ತದೆ ಯಾರ್ಯಾರಿಗೆ ಈ ರೀತಿ ಇದು ಬಂದಿದೆ ಅಂತ. ಬಟ್ ಯಾರೂ ಕೂಡ ಆವೇಶ ಪಡ್ತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ. ಯಾಕಂತಂದರೆ ಪಕ್ಷವೇ ನಿಮ್ಗೆ ಅನ್ಸುತ್ತೀ ಅವ್ರ ಸಂಕಟ ಅವ್ರದ್ದು ಮುಂದೆ ಪಾಲಿಟಿಕ್ಸ್ ಏನು ಅಂತ ಯೋಚನೆ ಮಾಡ್ಬೇಕಲ್ಲ ಅವರು. ನೋಡಿ ಈಗ ಇವ್ರು ಹೇಳ್ತಾರೆ ಮಗನ್ ನಿಲ್ಲಿಸ್ತೀನಿ ಅಂತ. ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಎಲ್ಲ ಅದೇ ಮನಸ್ಥಿತಿ ಇರಬೇಕಲ್ಲ. ಏನು ಮುಂದೆ ಮುಂದೆ ರೀ, ಇನ್ನು ಶುರುವೇ ಆಗಿರಲಿಲ್ಲ. ಹಾಲಾಡಿ ಶ್ರೀನಿವಾಸ್ ಶೆಟ್ಟರಿಗೆ ಮದುವೆ ಇಲ್ಲ, ಮಕ್ಕಳಿಲ್ಲ, ಅಲ್ಲ ನಂದಾಪುರದ ವಾಜಪೇಯಿ ಅಂತ ಕರೆಸ್ಕೋತಾರೆ. ಬೇಡಪ್ಪ ನನಗೆ ಅಂದರು, ಬೇಡ ನನಗೆ, ನೀವು ಯಾರಿಗಾದ್ರೂ ಕೊಟ್ಕೊಳ್ಳಿ ಅಂತ ಹೇಳಿದ್ರು.
ಹೀಗೆ ಹಲವರು ಈ ರೀತಿ ಯಾರಿಗಾದರೂ ಕೊಟ್ಕೊಳ್ಳಿ ಅಂದಿಲ್ಲ ಅವರು. ಹಾಂ, ಯಾರಿಗಾದರೂ ಕೊಟ್ಕೊಳ್ಳಿ, ಅದೇ ಸಬ್ಜೆಕ್ಟ್ ಕರೆಕ್ಷನ್. ಕಿರಣ್ ಕೊಡಿಗೆ ಅವ್ರಿಗೆ ಕೊಡ್ಬೇಕು, ಯಾರಿಗೋ ಒಬ್ಬರಿಗೆ ಕೊಡ್ರಿ. ಯಾಕಂತಂದ್ರೆ ಅವರು ಈಗ ಒಬ್ಬ ಇಂಥ ಮೇರು ವ್ಯಕ್ತಿ ಒಬ್ಬರನ್ನ ಹೆಸರನ್ನು ಹೇಳ್ತಾರಂತಂದರೆ ಅಲ್ಲಿಗೆ ಅವರ ಬಗ್ಗೆ ಭರವಸೆ ಅಥವಾ ಅವರು ನನ್ನ ರೀತಿಯೇ ನಡ್ಕೊಂಡಿದ್ದಾರೆ ಅನ್ನೋ ಭಾವನೆ ಅವ್ರಿಗೂ ಇರ್ಬೋದು. ಆ ಕಾರಣದಿಂದಾಗಿ ಅವರನ್ನು ಹೇಳಿದ್ದಾರೆ. ಆದರೆ ಇವತ್ತು ಹಿರಿಯರು, ಇನ್ನು ಮಾನ್ಯ ಯಡಿಯೂರಪ್ಪನವರು, ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು, ಅಧ್ಯಕ್ಷರಾಗಿರ್ತಕ್ಕಂಥ ಕಟೀಲವರು ಇನ್ನೂ ಒಂದು ಸುತ್ತಿನ ಮಾತುಕತೆಗಳನ್ನು ಎಲ್ಲ ಮಾಡ್ತಾ ಇದ್ದಾರೆ. ಏನಾಗ್ತದೆ ನೋಡೋಣ, ನಾಳೆವರೆಗೂ ಕಾತು ನೋಡಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.